ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ಇವತ್ತು ವಾರ ಬೇರೆ ಇದೆ, ಶುಕ್ರವಾರ. ನನಗೆ 2 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಸಾರಿ. ಯಾರೂ ಬೇಜಾರು ಮಾಡ್ಕೊಬೇಡಿ, ಮತ್ತು ಬನ್ನಿ. ಇವತ್ತಿನ ದಿನಚರಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಹಾಗೇ ಇವತ್ತು ಸೂರಿನೇ ವಾರ ಮಾಡೋದು. ನಿಮ್ಗೆ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿದೆ, ನನ್ನ ಚಾನಲ್ ನೋಡೋರೆಲ್ಲ ಆಲ್ಮೋಸ್ಟ್ ಸೂರಿ ವಾರ ಮಾಡ್ತಾರೆ. ನಾನು ಅವ್ರಿಗೇನು ಬೇಕೋ ಅದೆಲ್ಲನೂ ಕೂಡ ರೆಡಿ ಮಾಡಿಕೊಡ್ತೀನಿ. ಇವಾಗ ಹಾಲು ತರೋಕ್ಕೆ ಅಂತ ಹೋಗಿದ್ದೆ, ಹಾಗೆ ಹಾಲು ತತ್ತ ಇವಾಗ ಮನೆಗೆ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇವಾಗ ಮೇಲೆ ಹತ್ತಬೇಕು, ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಅಂತಂದ್ರೇ ಹಳು ಬರುತ್ತೆ. ಒಳ್ಳೆ ಬೆಟ್ಟ ಹತ್ತದಂಗೆ ಹತ್ತುತ್ತಾ ಇರಬೇಕು. ಯಪ್ಪ ಸಾಕಪ್ಪ, ಸಾಕು ಜೀವನ ಅಂತ ಅನಿಸ್ಬಿಡುತ್ತೆ ಈ ಬೆಟ್ಟ ಹತ್ತದ್ ನೋಡಿದ್ರೆ. ರಾತ್ರಿನೇ ಎಲ್ಲ ಕೆಲಸ ಮಾಡಿಕ್ಕಿದೆ, ಕೇರ್ಕೋತವ್ರ ತಲೆನ ಆಯ್ ಮಾಡ್ರಿ, ಆಯ್ ಮಾಡ್ರಿ, ಎಲ್ಲರಿಗೂ ಆಯ್ ಮಾಡ್ರಿ, ಮಾಡ್ಕೊಡ್ತೀನಿ. ಬೆಳಗ್ಗೆನೆ ತಲೆ ತಿಂತೋಳಪ್ಪ ಇವಳೋ ಅಂತ ಅನ್ಕೋತವ್ರೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅರ್ಧರ್ಧ ಗ್ಲಾಸು ಬಿಸಿನೀರು ಕುಡಿಬೇಕು. ನಾನು ಸೂರಿ ಇಲ್ದಿದ್ರೆ ನಮಗೆ ಟೀ ಕುಡಿಯೋದಕ್ಕಾಗಲ್ಲ. ಒಂದು ಕಡೆ ಟೀ ಗಿಡ್ತಾ ಇದ್ದೀನಿ, ಇನ್ನೊಂದು ಕಡೆ ಹಾಲು ಗಿಡ್ತಾ ಇದ್ದೀನಿ. ಒಂದು ನಮಗೆ, ಒಂದು ಮಕ್ಳಿಗೆ, ಹಾಗಾಗಿ ಹಾಲು ಇಡ್ತಾ ಇದ್ದೀನಿ. ರಾತ್ರಿನೇ ತಲೆಗೆ ಎಣ್ಣೆ ಚೆನ್ನಾಗಿ ಹಾಕಿ 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 ಮಸಾಜ್ ಮಾಡಿ 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 ಚೆನ್ನಾಗಿ ಹಾಕೊಂಡ್ಬಿಟ್ಟು ಎಣ್ಣೆನ. ಇವಾಗ ಚಳಿ ಬೇರೆ ಆಗ್ತಾ ಇದೆ ನೋಡಿ, ಅದಕ್ಕೆ ಜರ್ಕಿನ ಹಾಕೊಂಬಿಟ್ಟಿದ್ದೀನಿ. ಬೇಗ ಬೇಗ ಕೆಲಸ ಮಾಡಬೇಕು. ಫಸ್ಟು ಟೀ ಒಂದು ಮಾಡ್ಕೊಟ್ಬಿಡೋಣ ಅಂತಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಇವಾಗ ಎಲ್ಲನೂ. ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಗ್ಲಾಸು ನೀರು ಕುಡಿದ್ಬಿಡೋದು. ನಾನು ಅರ್ಧ ಗ್ಲಾಸ್ ಕುಡಿತೀನಿ, ಸೂರಿ ಅರ್ಧ ಗ್ಲಾಸ್ ಕುಡಿತಾರೆ. ಇಷ್ಟೊಂದು ಕುಡಿಯೋಲ್ಲ ನಾನು ನೋಡಿ ನೋಡಿ, ಅವರಿಷ್ಟು ನಾನಿಷ್ಟು. ಬನ್ನಿ ಹೋಗೋಣ ನೋಡಿ, ಅವ್ರೊಂದು ಗ್ಲಾಸಲ್ಲಿ ನೀರು ಕುಡಿತವ್ರೆ. ಬೆಳಿಗ್ಗೆನೆ ಅರ್ಧ ಗ್ಲಾಸ್ ಅಷ್ಟಿದೆ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಅರ್ಧ ಗ್ಲಾಸ್ ಆದರೂ ಬಿಸಿನೀರು ಕುಡಿಲೇಬೇಕು, ಇಲ್ದಿದ್ರೆ ಆಗಲ್ಲ. ಟೀ ನೋಡಿ, ಟೀ ಕೊಯ್ತೈತೆ. ಸಣ್ಣ ಉರಿ ಮಾಡಬೇಕು. ನಾನು ಸಣ್ಣ ಉರಿ ಮಾಡ್ದಂಗೆ ನಿಮ್ಮ ಹತ್ರ ಮಾತಾಡಿಕೊಂಡು ನೀರು ಕುಡಿತಾ ಇದ್ದೀನಿ. ಇದು ಒಳ್ಳೆ ಪೆಪ್ಸಿ ಮೆರುಂಡ ಕುಡಿಯಲ್ವಾ, ಆರೆಂಜಲ್ಲಿ ಕುಡಿತಾ ಇದ್ದೀನಿ ನೀರನ್ನ. ದಿನಾ ನೀರು ಕುಡಿತೀವಿ ಸಾಮಾನ್ಯವಾಗಿ, ಬಿಸಿನೀರು ಎದ್ದ ತಕ್ಷಣ ಎತ್ಕೊಂಡು ಕುಡಿಯೋದೇನೆ. ಇವತ್ತು ವಾರ ಅಲ್ವಾ, ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನಮ್ಮ ಮಾವ ನೋಡಿ, ನಾನು ಒಬ್ಬಳೆ ಕಷ್ಟಪಡೋದು ನೋಡಿಬಿಟ್ಟು, ನೀನು ಕಷ್ಟಪಡಬೇಡಮ್ಮ ನಾನೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದಾರೆ ಪಾಪ. ನಾನು ಅಷ್ಟು ಬೇಗ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಹೋಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಗುಡಿಸ್ಕೊಂಬರ್ತಾ ಇದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಬೇಕು ಸೂರಿಗೆ ವಾರ ಮಾಡಬೇಕಾದ್ರೆ. ಒಂದು ಕಡೆ ನಾನೊಂದು ಕಡೆ ಮಾಡ್ತಾಯಿದ್ರೆ ಸೂರಿ ಒಂದು ಕಡೆ ಮಾಡ್ತವ್ರೆ, ಇನ್ನೊಂದು ಕಡೆ ನಮ್ಮ ಮಾವ ಒಂದು ಕಡೆ ಅಡುಗೆ ಮನೆಗೆ ಸೇರ್ಕೊಂಡವ್ರೆ. ನೋಡಿ ನಮ್ಮ ಪಜಿತಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮೂರು ಜನ ಮೂರು ಕೆಲಸ ಮಾಡ್ಕೊಂಡು ನಿಂತಿದ್ದೀವಿ. ಇನ್ನೊಂದು ಕಡೆ ಇವಾಗ ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ ನೀಟಾಗೆ ಒರೆಸ್ಕೊಂಬರ್ತೀನಿ. ಎಲ್ಲ ಒರೆಸಿದೆಲ್ಲ ಆಯಿತು, ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದಾರೆ ಇವಾಗ ಸೂರಿ. ಅವ್ರು ಪೂಜೆ ಮಾಡಬೇಕಾದ್ರೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾರೆ, ಅದಂತೂ ತುಂಬ ಇಷ್ಟ ನನಗೆ. ಮತ್ತು ಇವ್ರು ಪೂಜೆ ಮಾಡಬೇಕಾದ್ರೆ ನಾನು ಒಳಗಡೆ ಹೋಗೋಂಗಿಲ್ಲ, ಇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು. ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ. ಇದೇ ರೀತಿ ವಾರ ವಾರವೂ ಪೂಜೆ ಮಾಡ್ತಾರೆ ಇವರು. ಇವರು ಪೂಜೆ ಮಾಡಿ ಮುಗಿಸಾದ್ಮೇಲೆ ನಾನು ಹೋಗಿ ಪೂಜೆ ಮಾಡೋದು. ಫಸ್ಟೇ ನಾನು ಪೂಜೆ ಮಾಡಿಬಿಟ್ರೆ ಇವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ಇವ್ರು ದೇವ್ರ ಮನೆಗೆ ಬರಲ್ಲ. ಅದಕ್ಕೆ ಬೇಡ, ಸುಮ್ಮನೆ ಅವ್ರು ಪೂಜೆ ಮಾಡಾದ್ಮೇಲೆ ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು
ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಹೋಗಿ ಪೂಜೆ ಮಾಡ್ತೀನಿ. ಇನ್ನೊಂದು ಕಡೆ ನಾನು ಮಾವ ಅಡುಗೆ ಮನೇಲಿ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀವಿ, ಯಾಕೆಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಮಕ್ಕಳಿಗೆ. ಆಲ್ರೆಡಿ 8:30 ಆಗಿಬಿಟ್ಟಿತ್ತು ಟೈಮು, 8:30 ಎಬ್ಬಿಸಿದ್ದೀನಿ ಮಕ್ಕಳನ್ನ. ಶುಕ್ರವಾರದತ್ತು ಎಷ್ಟೇ ಬೇಗ ಎದ್ದು ಎಷ್ಟೇ ಕೆಲಸ ಮಾಡಿದ್ರು ಕೆಲಸನೇ ಮುಗಿಯಲ್ಲ. ನೋಡಿ ಮಕ್ಕಳು ಎದ್ದು ಕುತ್ಕೊಂಡಿದ್ದಾರೆ, ಚಳಿ ಬೇರೆ ಆಗ್ತಾ ಇದೆ. ಹಾಗಾಗಿ ಇವಾಗ ಅವರಿಬ್ರಿಗೂ ಹಾಲು ಬೇರೆ ಕೊಟ್ಟಿದ್ದೀನಿ, ಮಿತುಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ. ಅವ್ನು ಬೆಳಗ್ಗೆ ಎದ್ದು ಒಂದು 2 ಬಿಸ್ಕೆಟ್ ತಿನ್ನಬೇಕು, ಇಲ್ದಿದ್ರೆ ಅವನಿಗೆ ಹಠ ಮಾಡೋದು ಜಾಸ್ತಿ. ಮತ್ತು ಇನ್ನೊಂದು ಕಡೆ ಪೂರಿ ಮತ್ತು ಸಾಗುಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಕಡೆ ಮಾವ ಮಸಾಲೆಗೆಲ್ಲ ರುಬ್ಬಿಕೊಟ್ರು, ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಇಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈ ಸಾಗು ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಸಾರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಯಾಕೆ ಅಂದರೆ ಅಷ್ಟು ಟೈಮ್ ಇರಲಿಲ್ಲ ನನಗೆ ಶೇರ್ ಮಾಡೋದಕ್ಕೆ. ಹಾಗಾಗಿ ನಾನು ಸಾಗು ಮಾಡೋದು ಶೇರ್ ಮಾಡಿಲ್ಲ. ಬಟ್ ಸಾಗು ಅಂತೂ ಸೂಪರಾಗಿ ಬಂದಿತ್ತು, ಸಖತ್ತಾಗಿತ್ತು ನಿಜವಾಗ್ಲೂ. ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ಅವತ್ತು, ಯಾಕೆಂದರೆ ಎಷ್ಟು ಬೇಗ ಎದ್ದಿದ್ದೀನಿ, ಎಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ರು ಆಗ್ತಾನೆ ಇರಲಿಲ್ಲ. ಇವಾಗ ನೋಡಿ ಮಾವ ಹಸಿಟ್ಟು ಮಿದ್ದಿಗ್ತಾ ಇದ್ದಾರೆ, ಯಾಕೆಂದರೆ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಅವ್ರು ಮಿದ್ದಿಗ್ತಾ ಇದ್ದಾರೆ. ಸ್ನಾನ ಮಾಡಿಸಿ ಮಕ್ಳಿಗೆ ರೆಡಿ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಆಯಿಲ್ ಬಂದುಬಿಟ್ಟು ರುಚಿ ಗೋಲ್ಡು, ಯಾವಾಗಲೂ ನಾನು ರುಚಿ ಗೋಲ್ಡೇ ಯೂಸ್ ಮಾಡೋದು. ಇನ್ನೊಂದು ಕಡೆ ಪೂರಿಗೆ ಒತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಆಪಲು ಮತ್ತು ದಾಳಿಂಬೆ ಇವೆರಡು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಅವರು ತಂದುಕೊಟ್ಬಿಟ್ಟು ಹೋಗಿದ್ರು, ಹಾಗಾಗಿ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಪೂರಿ ಎಲ್ಲ ಹೊತ್ತಿಟ್ಕೊಂಡಿದ್ದೀನಿ, ಇವಾಗ ಹಾಕ್ಕೊಡ್ತಾ ಇದ್ದೀನಿ ನಾಷ್ಟನ. ಮಕ್ಕಳು ತಿನ್ನಲಿಲ್ಲ ಹಾಗೆ ಹೋದರು. ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಇವಾಗ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ, ಉಪವಾಸ ಇದ್ದು ಪೂಜೆ ಮಾಡಿದ್ದೀನಿ ಇವತ್ತು. ಶುಕ್ರವಾರದತ್ತು ಇದೇ ಟೈಮ್ಗೆ ಆಗಿಬಿಡುತ್ತೆ. ನೋಡಿ ಇವಾಗ ಬಂದರು ಸೂರಿ ನಾಷ್ಟ ಹಾಕ್ಕೊಡು ಅಂತ ಅಂದ್ಬಿಟ್ಟು, ಡ್ಯೂಟಿಗೆ ಹೋಗಿದ್ರು, ಡ್ಯೂಟಿ ಆಗಲಿಲ್ವಂತೆ, ಹಾಗಾಗಿ ರಿಟರ್ನ್ ಬಂದರು. ಅವ್ರಿಗೆ ಇವಾಗ ಹಾಕ್ಕೊಟ್ಟಿದ್ದೀನಿ. ಇನ್ನೊಂದು ಕಡೆ ಮಾವಂಗೂ ಕೂಡ ಊಟ ಹಾಕ್ಕೊಟ್ಟಿದ್ದೀನಿ, ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬೇಗ ಎದ್ದಿದ್ನಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ದೋಳೋಣ ಅಂತ ಮಲಿಕೊಂಡು ಎದ್ದೆ. ಇದು ಈವ್ನಿಂಗ್ ಆಗಿದೆ, ಈವ್ನಿಂಗು 4:00 ಆಗಿತ್ತು. ನೋಡಿ ಇವಾಗ ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ ಸೂರಿ ತಾತಂಗೆ ಮತ್ತು ಮಾವಂಗೆ ಎಲ್ಲರಿಗೂ. ಒಂದು ಹಣ್ಣು ತಿನ್ನಪ್ಪ ಅಂದರೂ ತಿನ್ನಲ್ಲ ಅಂತ ಅಂತಾರೆ. ನಮ್ಮ ತಾತನ ನನ್ನ ಅಪ್ಪ ಅಂತಲೇ ಕರೆಯೋದು, ಅವಾಗಿಂದನೂ ಅಪ್ಪ ಅಪ್ಪ ಅಂತಲೇ ಕರೆಯೋದು. ಎಲ್ಲರಿಗೂ ಆಪಲ್ ಕಟ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಕಾಫಿ ಇಟ್ಟಿದ್ದೀನಿ ಇವಾಗ, ಕಾಫಿ ಮಾಡೋದ ಟೀ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ದಿನ ಟೀನೇ ಕುಡಿತಾ ಇದ್ದೀವಿ, ಅದಕ್ಕೆ ಇವತ್ತು ಕಾಫಿ ಇರಲಿ, ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಗಟ್ಟಿ ಕಾಯಿಸ್ತಾ ಇದ್ದೀನಿ ಹಾಲನ್ನ, ಸ್ಟ್ರಾಂಗಾಗೆ ಕುಡಿಬೇಕು. ಏನಾದರೂ ಒಂದೊಂದು ಹೇಳ್ತಾ ಇರ್ತಾರಲ್ವಾ. ಯಪ್ಪ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಅದಕ್ಕೆ ಸ್ವೆಟರ್ ವೇರ್ ಮಾಡಿದೆ. ನಿಜವಾಗ್ಲೂ ಎಷ್ಟು ಚಳಿ ಆಗ್ತಿದೆ ಗೊತ್ತಾ, ಅಡುಗೆ ಮನೇಲೂ ಕೂಡ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ಟಿ ವಿ ನೋಡ್ತಾ ಇದ್ದಾರೆ ಎಲ್ಲರೂ ಕುತ್ಕೊಂಡು, ಅಡುಗೆ ಮನೇಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಅಜ್ಜಿನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ ತಾತ, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೆ. ನೋಡಿ ಹಾಲು ಕಾಯಕ್ಕೆ ಅಂತ ಇಟ್ಟಿದ್ದೀನಿ, ಜೋರು ಉರಿಲಿ ಇಟ್ಟಿದ್ದೀನಲ್ವಾ ಅದಕ್ಕೆ ಸಿಗ್ತಾ ಇದೆ, ಕಮ್ಮಿ ಉರಿ ಮಾಡ್ಕೊಳ್ಳೋಣ. ಸ್ಟ್ರಾಂಗಾಗೆ ಇವಾಗ ಕಾಫಿನ ಮಾಡಿದ್ದೀನಿ, ಎಲ್ಲರಿಗೂ ಕೂಡ ಕೊಟ್ಕೊಂಬರ್ತಾ ಇದ್ದೀನಿ. ಕಾಫಿ ಕುಡಿದ್ರೆ ಸ್ವಲ್ಪನಾದರೂ ರಿಲೀಫ್ ಆಗ್ತೀವಿ ಅನ್ನೋದಕ್ಕೋಸ್ಕರ ಕಾಫಿ ಕುಡಿತೀವಿ ಈವ್ನಿಂಗ್ ಟೈಮು. ಏನೇ ಆದರೂ ದೊಡ್ಡವರು ಅಂತ ಜೊತೇಲಿ ಇರಬೇಕು ಅಲ್ವಾ. ಕೆಲವರಿಗೆ ತಂದೆ ತಾಯಿ ಬೆಲೆನೇ ಗೊತ್ತಿರಲ್ಲ, ಬಟ್ ಆದರೆ ನಮ್ಮ ತಾತಂಗೆ ನಮ್ಮ ಅಜ್ಜಿ ತೀರ್ಕೊಂಡಾಗಿಂದ ಅವ್ರಿಗೇನೋ ಒಂಥರ ಬೇಜಾರು, ಎಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ, ಎಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ಹಾಗಾಗಿ ನಮ್ಮನೇಲಿ ಒಂದು ಸ್ವಲ್ಪ ದಿನ ಇರಲಿ ಅಂತ ಕರ್ಕೊಂಬಂದಿದ್ದೀನಿ. ಇವಾಗ ಕಾಫಿ ಎಲ್ಲ ಮುಗಿಸ್ಕೊಂಡು ಕರ್ನಾಟಕ ಬಜಾರ್ ಹತ್ರ ಹೋಗಬೇಕು ಅಂತ ಹೊರಟಿದ್ದೀವಿ ನಾನು ಮತ್ತು ಸೂರಿ ಇಬ್ರೂ. ನನಗೊಂದು ಐಟಮ್ ಬೇಕಾಗಿತ್ತು ಹಾಗಾಗಿ ಹೊರಟಿದ್ದೀವಿ.
ನೋಡ್ತಾ ಇದ್ದೀರಾ ಫ್ರೈಸು ಓಕೆ ಪರವಾಗಿಲ್ಲ, ಕೆಲವೊಂದು ಫ್ರೈಸ್ ಪರವಾಗಿಲ್ಲ, ಕೆಲವೊಂದು ಹೈಯಲ್ಲಿತ್ತು. ನಾನು ಬೇಕಾಗಿರೋದು ಅಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಹಂಚಬೇಕಾಗಿತ್ತು. ತವದಲ್ಲಿ ಹಾಕಿದ್ರೆ ಸುಮ್ಮನೆ ತವ ಎಲ್ಲ ಮತ್ತೆ ಕೆರೆದು ಕೆರೆದು ಅದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಬೇಡ ರೊಟ್ಟಿ ಹಂಚೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಹಂಚೆ ತೊಗೊಳೋಕ್ಕೆ ಅಂತ ಕರ್ನಾಟಕ ಬಜಾರ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ಏನಾದರೂ ಬೇಕು ಅಂತ ಅಂದರೆ ತೊಗೊಳ್ಳೋಣ, ಸುಮ್ಮನೆ ಯಾಕೆ ಕೊಟ್ಟು ದುಡ್ಡು ವೇಸ್ಟ್ ಮಾಡಬಾರ್ದು ಅಲ್ವಾ. ಹಾಗಾಗಿ ನಮಗೇನಾದರೂ ಅವಶ್ಯಕತೆ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದು. ನಮಗೇನು ಅದರಲ್ಲಿ ಏನೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ತೊಗೊಬೇಕು ಅಂತ ಏನೂ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಏನಾದರೂ ಪರ್ಚೇಸ್ಗೆ ಹೋದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮಗೇನು ಬೇಕು ಅದನ್ನು ಮಾತ್ರ ತೊಗೊಂಡು ರಿಟರ್ನ್ ಬಂದಿದ್ದೀವಿ. ಅರ್ಜೆಂಟಾಗಿ ನನಗೆ ರೊಟ್ಟಿ ಹಾಕೋದಕ್ಕೆ ಹಂಚಬೇಕಾಗಿತ್ತು, ಹಾಗಾಗಿ ಅದನ್ನು ತೊಗೊಂಬರೋಣ ಅಂತ ಹೋಗಿ ಇದನ್ನ ತೊಗೊಂಡೆ. ಇದು ಬಂದ್ಬಿಟ್ಟು ಫ್ರೈಸು 69 ರುಪೀಸು. ಚೆನ್ನಾಗಿದೆ ಇದು ನೋಡಿ. ಇದೊಂದು ತೊಗೊಂಡೆ ಓಕೆ ಅಂತ ಗೊತ್ತು. ಆಮೇಲೆ ಒಂದೇ ಒಂದು ಡ್ರೆಶ್ ಬೇಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ. ಪ್ರೈಸ್ ನೋಡಿ 35 ರೂಪಾಯಿ. ಆಮೇಲೆ ಇದು ಒಂದು ಹಂಚಬೇಕಾಗಿತ್ತು ನೋಡಿ, 170 ರೂಪಾಯಿ ಇದು ಹಂಚು. ರೊಟ್ಟಿ ಹಾಕೋಕ್ಕೆ ಅಂತ ಹಂಚು ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಅಕ್ಕಿ ರೊಟ್ಟಿ ಹಾಕಬೇಕು, ಅದಕ್ಕೋಸ್ಕರ ಹಂಚು ತೊಗೊಂಬಂದಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡಿ ಎಲ್ಲ ಇದೆಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ನೀಟಾಗಿ ವಾಶ್ ಮಾಡಬೇಕು, ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಅಕ್ಕಿ ರೊಟ್ಟಿ. ಸರಿ ನೋಡಿದಾ, ಚಾಕ್ಲೇಟ್ ತಗೋಬಂದು ತೋರಿಸ್ತಾ ಇದ್ದಾಳೆ ನಿಮ್ಗೆಲ್ಲರಿಗೂ. ಇಲ್ಲಿ ಮೀತು, ನೀ ಇವಾಗಲೇ ನೆಗಡಿ ನೀಟಾಗಿ ತೋರಿಸು. ಐಸ್ ಕ್ರೀಮ್ ತಗೊಂಬಂದಿದ್ದಾನೆ ಅವನು. ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು, ಸ್ಟಾರ್ಟ್ ಮಾಡೋಣ ಬನ್ನಿ. ಹಂಚು ಹೊಸ ತೊಗೊಂಬಂದಿದ್ವಲ್ಲ, ಮಸಿ ಅಂದರೆ ಮಸಿ ಸಿಕ್ಕಾಪಟ್ಟೆ ಮಸಿ, ತಿಕ್ಕಿ 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 ಸಾಕಾಯಿತು ನನಗಂತೂ. ಇನ್ನೊಂದು ಏನಪ್ಪ ಅಂದರೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಿದ್ದೆ ಮಾಡಿದ್ನಲ್ಲ, ಅದಕ್ಕೆ ಸಿಂಗ್ ತುಂಬ ಪಾತ್ರೆಗಳು ಬಿದ್ದಿದ್ದಾವೆ, ಹಾಗೆ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಬೆಳಿಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನನಗಂತೂ ಸಾಕಾಗುತ್ತಪ್ಪ, ಮನೆ ಕೆಲಸ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾನೆ ಇರಬೇಕು, ಹೆಣ್ಮಕ್ಳು ಜೀವನನೇ ಇಷ್ಟ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ. ಸೂರಿ ಏನಾದರೂ ಮನೇಲಿದ್ದರೆ ನನಗೆ ಹೆಲ್ಪ್ ಮಾಡೋದು, ಎಲ್ಲ ಅಡುಗೆ ಮಾಡ್ಕೊಡೋದು ಎಲ್ಲ ಹೆಲ್ಪ್ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಇನ್ನೊಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಮಾಡ್ತಾನೇ ಇರ್ತೀನಲ್ವಾ, ಹಾಗಾಗಿ ಅವರೇ ಏನಾದರೂ ಒಂದೊಂದು ಮಾಡಿಕೊಡ್ತಾ ಇರ್ತಾರೆ. ಹಾಗಲಕಾಯಿ ಇತ್ತು ಮತ್ತು ಕಡಲೆಕಾಳು ನೆನೆಸಿ ಇಟ್ಟಿದ್ದೆ, ನೋಡ್ತಾ ಇದ್ದೀರಾ ಒಂದು 1/4 kg ನೆನೆಸಿ ಇಟ್ಟಿದ್ದೆ. ಅದಕ್ಕೆ ಇವಾಗ ಕಡಲೆಕಾಳು ಹಾಗಲಕಾಯಿ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಮಸಾಲೆಗೆಲ್ಲ. ಇನ್ನೊಂದು ಕಡೆ ನಾನು ಕೂಡ ಅಕ್ಕಿಯ ಶೀಟ್ನ ಮಿದ್ದಿ ಇಕ್ಕಿದ್ದೆ, ಅಕ್ಕಿ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು. ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಹೊಸ ಹಂಚಲ್ವಾ ಬರೋದು, ನನಗೇನೋ ಡೌಟು. ಅದನ್ನು ಮಾಡಿ 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 ರೂಢಿ ಮಾಡ್ಕೊಬೇಕು, ಇಲ್ದಿದ್ರೆ ಏನು ಪಜಿತಿ ಆಗುತ್ತೋ ನೀವೇ ನೋಡಿ ಗೊತ್ತಾಗುತ್ತೆ. ಏನಂತಾರೆ ನೋಡ್ರಿ, ಯಪ್ಪ ಇವಳು ರೊಟ್ಟಿ ಮಾಡ್ತಾಳ, ಮನೆ ಸಾರಿಸ್ತಾವಳ, ಏನಂದ್ರು ಗೊತ್ತಿಲ್ಲ. ತಿರುಗಿ ಕಡೆ ಏನ್ರಿ ರೊಟ್ಟಿ ಮಾಡ ಊಟ ಬರ್ಲಿಲ್ಲ ಹಿಂಗೆ ಮಾಡ್, ಕ್ಲೀನ್ ಮಾಡ್ ಹೊಸ ಹಂಚು ಮಾಡ, ಅದಕ್ಕೆ ಕ್ಲೀನ್ ಮಾಡ್ಬೇಕು. ಈ ರೇಂಜಲ್ಲಿ ಮಾಡವಳೆ ಯಪ್ಪ ರೊಟ್ಟಿ ಮಾಡ್ತಾಳ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅವಸ್ಥೆ ನೋಡಿ. ಕ್ಲೀನ್ ಮಾಡಕ್ ಒಂದ್ ದಿನ ಬೇಕು, ಹಂಗ್ ಮಾಡಿರೋದಕ್ಕೆ ಹಿಂಗ್ ಬರ್ತಾ ಇರೋದು ಇವಾಗ, ಇಲ್ಲದಿದ್ರೆ ಬರ್ತಾನೇ ಇರ್ಲಿಲ್ಲ. ಚೆನ್ನಾಗ್ ಬರ್ತಿದೆ. ಊಟ ಎಲ್ಲ ಆಯ್ತು, ಎಲ್ಲರೂ ಕೂಡ ಮಲಿಕೊಳಕ್ಕೆ ಅಂತ ಬಂದಿದೀವಿ ನೋಡಿ.
ಈ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲರೂ ಕೂಡ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಇಲ್ಲಿವರೆಗೂ ನೋಡಿದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.